ಗೋಲಿ ಮಾಡುತ್ತಿರೋ ಬಿಜೆಪಿ ಸರ್ಕಾರ. ಸಂಘರ್ಷ ಸುದ್ದಿಗೆ ಸ್ವಾಗತ, ನಾನು ಅರುಣ. ಸಚಿವ ಕೆಎಸ್ ಈಶ್ವರಪ್ಪ ಸಂಪುಟದಿಂದ ವಜಾ ಮಾಡಲು ಒತ್ತಾಯ. ಹೌದು, ಸಚಿವ ಕೆಎಸ್ ಈಶ್ವರಪ್ಪ ರಾಜೀನಾಮೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಸರ್ಕಾರ ಶೀಘ್ರ ಸಿಬಿಐಗೆ ಒಪ್ಪಿಸಬೇಕು. ಇದಕ್ಕೆ ಕಾರಣರಾದ ಸಚಿವ ಕೆಎಸ್ ಈಶ್ವರಪ್ಪ ಅವರಿಂದ ರಾಜೀನಾಮೆ ಪಡೆಯಬೇಕೆಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗ್ರಹಿಸಿದರು. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಅವರ ಪತ್ರಕ್ಕೆ ಪ್ರಧಾನಿ ರಾಜ್ಯ ಸರ್ಕಾರ ಸ್ಪಂದಿಸಿದ್ದಾರೆ. ಸಂತೋಷ್ ಅವರ ಜೀವ ಉಳಿಸಬಹುದಿತ್ತು, ಆದರೆ ಬಿಜೆಪಿ ಸರ್ಕಾರದ ಸಚಿವ ಭ್ರಷ್ಟ ಆಡಳಿತಕ್ಕೆ ಸಂತೋಷ್ ಜೀವ ಬಲಿಯಾಗಿದ್ದು ಅವರ ಕುಟುಂಬ ಅನಾಥವಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತ ಸಮೀಪದ ಕಾಂಗ್ರೆಸ್ ಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕಾರ್ಯಕರ್ತರು ಬುಧವಾರ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಕೆಎಸ್ ಈಶ್ವರಪ್ಪ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ದಹನಗೊಳಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಮಾಜಿ ಶಾಸಕ ಅಶೋಕ್ ಪಟ್ಟಣ್, ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ನಾವಲ್ಕಟ್ಟಿ, ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ, ಬೆಳಗಾವಿ ನಗರ ಅಧ್ಯಕ್ಷ ರಾಜು ಸೇತ್, ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಎಂಜೆ, ಮಾಜಿ ಶಾಸಕ ಶ್ಯಾಮ್ ಘಾಟ್ಗೆ, ಸುನೀಲ್ ಹನುಮನ್ನವರ್, ಕಾಂಗ್ರೆಸ್ ಮುಖಂಡರಾದ ಮಹಾವೀರ್ ಮೋಹತೆ, ಗಜಾನನ್ ಮಂಗ್ಸೂಳಿ, ಸುನೀಲ್ ಸಂಕ್, ಸದಾಶಿವ್ ಬುಟಾಳಿ, ಸಿದ್ಧಾರ್ಥ್ ಸಿಂಗೆ, ಪರಶುರಾಮ್ ಡಗೆ, ರಾವ್ಸಾಬ್ ಐವೊಳೆ, ಎಂಕಣಮರಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರಣ್ಣ ಬಿಸಿರೊಟ್ಟಿ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು. ನಿಮ್ಮ ಅಕ್ಕಪಕ್ಕದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ಸುದ್ದಿ. ನಮಸ್ಕಾರ. ಈ ಭ್ರಷ್ಟಾಚಾರಕ್ಕೆ ನಿನ್ನೆ ನಮ್ಮ ಬೆಳಗಾವಿ ತಾಲೂಕಿನ ಸಂತೋಷ್ ಪಾಟೀಲ್ ಅವರು ತಮ್ಮ ಒಂದು ಜೀವನವನ್ನು ತ್ಯಜಿಸಿ ಸಂಕಷ್ಟದಲ್ಲಿ ಜೀವನ ನಡೆಸಲಿಕ್ಕೆ ಆಗೋದಿಲ್ಲ, ಅನೇಕ ಆಸೆಗಳಿದ್ದರೂ ಕೂಡ ಬದುಕಬೇಕು ಬೆಳಿಬೇಕನ್ನುವಂಥ ಆಸೆ ಇದ್ದರೂ ಕೂಡ ತನ್ನ ಜೀವವನ್ನು ಕಳೆದುಕೊಂಡಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆ ಕುಟುಂಬದ ಜೊತೆ ನಿಂತ್ಕೊಂಡಿದೆ. ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ರಾಜಕೀಯವಾಗಿ ಅಲ್ಲ, ನಾವು ಸತ್ತ ಮನೆಯಲ್ಲಿ ರಾಜಕಾರಣ ಮಾಡುವಂಥ ಅನಿವಾರ್ಯತೆ ನಮ್ಮ ಪಕ್ಷಕ್ಕೆ ಬಂದಿಲ್ಲ. ಆದರೆ ಏನು ಅವನು ಡೆತ್ ನೋಟ್ನಲ್ಲಿ ಬರೆದಿದ್ದಾನೆ, ಕರಪ್ಷನ್ ಚಾರ್ಜು 40% ಲಂಚವನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿ, ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈಶ್ವರಪ್ಪ ಅವರ ಮಗ ಮತ್ತು ಇನ್ನೋರ್ವ ಪ್ರಭಾವಿ ಶಾಸಕರು ಆ ಸಂತೋಷ್ ಅವ್ರಿಗೆ ಧಮಕಿಯನ್ನು ಕೊಟ್ಟಿದ್ರು ಅನ್ನುವಂಥ ಒಂದು ಮೆಸೇಜ್ ಕೂಡ ಅವರ ಕಡೆಯಿಂದ ಈಗ ನನಗೆ ಬಂದಿದೆ. ಈ ಎಲ್ಲ ಒತ್ತಡಕ್ಕೆ ಯಾಕಂದರೆ ಇದು ನಾನು ಅದು ಬರ್ತಾರೆ, ನಮ್ಮ ಹಿರಿಯ ನಾಯಕರು ಮಧ್ಯಾಹ್ನ ಬರ್ತಾರೆ, ಅವ್ರು ಖಂಡಿತ ತಮಗೆ ಹೇಳ್ತಾರೆ. ನಾನು ಒಬ್ಬ ಪಕ್ಷದ ಇದು ಇರೋದ್ರಿಂದ ಅದನ್ನ ಅವ್ರ ಬಾಯಿಂದ ಹೇಳಿದ್ರೆ ಅದಕ್ಕೆ ಒಂದು ಇದು ಬೆಲೆ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತ. ಅರುಣ್ ಸಿಂಗ್ ಅವ್ರಿಗೆ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡುವಂತ ಅನಿವಾರ್ಯತೆ ಇದೆ. ಯಾಕಂತಂದ್ರೆ ಈ ಒಂದು ಭ್ರಷ್ಟ ಮುಖವಾಡ, ಬೆಲೆ ಏರಿಕೆ ಮುಖವಾಡನ್ನ ಡೈವರ್ಟ್ ಮಾಡಲಿಕ್ಕೆ ಶಿವಮೊಗ್ಗದಲ್ಲಿ ಹರ್ಷ ಸಾವಿನಲ್ಲಿ ಯಾವ ರೀತಿ ಈಶ್ವರಪ್ಪನವರು ಭಾಗವಹಿಸಿದ್ರು, ಆ ಹೆಣವನ್ನು ಎಷ್ಟು ಗಂಟೆ ಕಾಲ 103 ಯಾವುದು ಅದು ಸೆಕ್ಷನ್ ಇದ್ದಂಥ ಸಂದರ್ಭ 104 ಸೆಕ್ಷನ್ ಇದ್ದಂಥ ಕರ್ಫ್ಯೂ ಇದ್ದಂಥ ಸಂದರ್ಭದಲ್ಲಿ ಇಡೀ ಶಿವಮೊಗ್ಗ ಮೆರವಣಿಗೆ ಇಂದಿರಾ ಗಾಂಧೀಜಿಯವರಿಗೆ ಕರ್ನಾಟಕಕ್ಕೆ ಭವಿಷ್ಯ ಕೊಟ್ಟರು, ಇಡೀ ದೇಶಕ್ಕೆ ಕರ್ನಾಟಕ ಕಾಂಗ್ರೆಸ್ಗೆ ಭವಿಷ್ಯ ರೂಪಿಸ್ತು. ಅದೇ ರೀತಿ ನಾವು ರಾಜಕಾರಣ ಇತರಲ್ಲಿ ಮಾಡೋದಿಲ್ಲ, ಆದರೆ ಮುಂಬರುವಂಥ ದಿನದಲ್ಲಿ ಕರ್ನಾಟಕದಿಂದನೇ ಕಾಂಗ್ರೆಸ್ ಇನ್ನೊಮ್ಮೆ ಉದಯ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.